ನಿಮ್ಮ ದಿನನಿತ್ಯ ಭವಿಷ್ಯವನ್ನು ತಿಳ್ಕೋಬೇಕೆ? ನಿಮ್ಮ ಹೆಸರಿನಲ್ಲಿರತಕ್ಕಂಥ ವಿಶೇಷತೆ ತಿಳ್ಕೋಬೇಕೆ? ಪೂಜಾ ಸಂಸ್ಕಾರ, ಹಬ್ಬ, ಮನೆಮದ್ದು, ವಾಸ್ತು, ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೋಬೇಕೆ? ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ, ಅಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ದಯವಿಟ್ಟು ಒತ್ತಿ ದಿನನಿತ್ಯ ಬೆಳಿಗ್ಗೆಯೇ ನಿಮಗೊಂದು ಶುಭೋದಯದ ದಿನ ಭವಿಷ್ಯದ ಜೊತೆ ಸಂಸ್ಕಾರದ ಮಾತುಗಳು, ನಾನು ನಿಮ್ಮೊಂದಿಗಿರ್ತೇನೆ. ಒಳ್ಳೆಯದಾಗಿ ನಮಸ್ತೆ. ಶಂಕರ ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14 ತಾರೀಕು ಮೇ 2019 ಗುರುವಾರ, ಶ್ರೀ ವಿಕಾರಿ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲಪಕ್ಷದ ದ್ವಾದಶಿ ತಿಥಿ, ಚಿತ್ತಾ ನಕ್ಷತ್ರ, ಇನ್ನು ಸಿದ್ಧಿಯೋಗ ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಅಮೃತಕಾಲ ಬಂದು ಬೆಳಿಗ್ಗೆ ಸಂಜೆ 10:16 11:46 ಇರತಕ್ಕಂಥದ್ದು ರಾತ್ರಿ ಇದೆ. ಸೊ ಅದರಿಂದ ಬೆಳಿಗ್ಗೆ ಅಮೃತಕಾಲ ಇಲ್ವಾ ಅಂತ ಇದು ಮಾಡ್ಕೋಬೇಡಿ. ಇರಲಿ, ಈ ಒಂದು ಸಂಖ್ಯೆ 2 ಬಗ್ಗೆ ಹೇಳ್ತಿದೆ. ಕೆಲವರಿಗೆ ಇದು ನೋಡಿ, ಮಾತಾಡೋ ಛಟ ಜಾಸ್ತಿ, ತಮ್ಮಲ್ಲಿ ಯೋಗ್ಯತೆ ಇಲ್ಲ, ತಮ್ಮ ಮಾತು ಯಾರೂ ಕೇಳಲ್ಲ. ಹೌದು, ನಾನು ನೋಡ್ತಿರ್ತೇನೆ ನನ್ನ ಕಾರ್ಯಕ್ರಮಗಳಲ್ಲೂ ಕೆಲವರು ಕಮೆಂಟ್ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ, ಅವ್ರಿಗೆ ಆ ಯೋಗ್ಯತೆ ಇಲ್ಲ. ನೀವು ಎಷ್ಟೇ ಚೆನ್ನಾಗಿರೋ ಅಡುಗೆ ಮಾಡಿ ಮಕ್ಕಳ, ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ದ ಪರ್ಫೆಕ್ಷನಿಸ್ಟ್, ಐ ಆಮ್ ದ ಲೋವೆಸ್ಟ್ ಪರ್ಫೆಕ್ಷನಿಸ್ಟ್ ಅಂತ ಹೇಳಬಲ್ಲೆ. ಸಿದ್ಧಿ ನಾನು ತಯಾರಿ ಮಾಡ್ಕೊಂಡು ಬರ್ತೇನೆ. ನೀವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿ, ಒಂದು ಮದುವೆ ಮನೆಯಲ್ಲಿ ಅಡುಗೆ ಬಡಿಸ್ದಾಗೆ, ಒಂದು ಫಂಕ್ಷನಲ್ಲಿ ಅಡುಗೆ ಬಡಿಸ್ದಾಗೆ ಒಬ್ಬ ಹೇಳ್ತಾನೆ, ಏನು ಪಾಯಸ ಅದು, ಅದ್ರಲ್ಲಿ ಒಂದು ಚೂರು ಒಂದು ಆ ಕ್ಯಾಶುನಟ್ ಇದೆಯಲ್ಲ, ಆ ಗೋಡೆ ಕಡಿಮೆ ಹಾಕ್ಬಿಟ್ಟಿದೆ ಕಣೋ, ಅವ್ನು ಗೊತ್ತಾಗಿಲ್ಲ ಕಣೋ, ಆ ತುಪ್ಪದಲ್ಲಿ ಉರಿಯೋದು ಒಂದು ಕಲೆ ನೋಡಿ ಕಪ್ಪಗೆ ಮಾಡಿ ಹಾಕ್ಬಿಟ್ಟಿದ್ದ, ಸ್ವಲ್ಪ ಕೆಂಪಗೆ ಆಗ್ಬಿಟ್ಟಿತ್ತು. ಅದನ್ನು ಹಾಕದೇ ಇದ್ದರೆ ಅವನ ಮನಸ್ಸಿಗೆ ತೃಪ್ತಿ ಇಲ್ಲ, ವಿಕೃತತ್ವ ಅಂತ ಹೇಳ್ತವೆ. ಇದ್ದಾರೆ ಮಕ್ಕಳ, ನನಗೂ ಒಂದೊಂದು ಸಮಯ ಈ ಥರ ಇಲ್ಲಿ ತುಂಬ ನೋವಾಗ್ಬಿಡುತ್ತೆ, ಏನೋ ಹಾಕ್ಬಿಡೋದು. ನಮಗೆ ಒಬ್ಬ ವ್ಯಕ್ತಿ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಆ ವ್ಯಕ್ತಿಯಿಂದ ದೂರ ಹೋಗ್ಬಿಡೋಣ, ಆ ಸನ್ನಿವೇಶ ಇಷ್ಟ ಇಲ್ಲ, ಆ ಸನ್ನಿವೇಶದಿಂದ ದೂರ ಹೋಗ್ಬಿಡೋಣ, ಆ ಒಂದು ಪರಿಸ್ಥಿತಿ ಇಷ್ಟ ಇಲ್ಲ, ಆ ಪರಿಸ್ಥಿತಿಯಿಂದ ದೂರ ಹೋಗ್ಬಿಡೋಣ. ಇಲ್ಲ, ನೀವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿ, ಅಲ್ಲೊಂದು ಕಲ್ಲು ಬರುತ್ತೆ ಮಗು, ಯಾರಾದರೂ ಬೇಕು ಅಂತ ಕಲ್ಲು ಹಾಕ್ತಾರ? ಯೋಚನೆ ಮಾಡಿ, ಯಾರಾದರೂ, ಎಲ್ಲರಿಗೂ ಚೆನ್ನಾಗಿರುತ್ತೆ, ಯಾರೋ ಒಬ್ಬರು ಕಲ್ಲು ಸಿಕ್ಬಿಟ್ಟಿರುತ್ತೆ, ಅಮ್ಮ ಮಾಡಿದ ಅಡುಗೆನಲ್ಲೂ ಬಂದುಬಿಡುತ್ತೆ ಮಗು, ನೆನ್ಪಿಟ್ಕೊಳ್ಳಿ. ಅಮ್ಮ ಅನ್ನುವ ಪದಕ್ಕೆ ಸಂಖ್ಯೆ 2 ಅಂದರೆ, ತುಂಬ ಅಮ್ಮನ ಹಾಗೆ ಇಷ್ಟೆಲ್ಲ ಅಡುಗೆ ಮಾಡಿ, ಇಷ್ಟೆಲ್ಲ ಚೆನ್ನಾಗಿ ಬಡಿಸಿ, ಯಾರೋ ಒಬ್ಬರು ಏನೋ ಒಂದು ಮಾತಂದಾಗ ಆ ತಾಯಿ ನೋವು ಪಡುತ್ತೆ ನೋಡಿ. ಆ ರೀತಿ ನೋವು ಪಡುವ ವ್ಯಕ್ತಿಗಳಲ್ಲಿ ನಿಲ್ಲತಕ್ಕಂಥ ಅಗ್ರಪಂಕ್ತಿಯ ವ್ಯಕ್ತಿಗಳು ಅಂದರೆ ಸಂಖ್ಯೆ 2 ಹುಟ್ಟಿದವರೇ. ಹೌದು, ನನಗೂ ತುಂಬ ನೋವಾಗ್ಬಿಡುತ್ತೆ, ಏನೇನೋ ಹಾಕ್ಬಿಟ್ಟಿರ್ತಾರೆ. ಎಸ್, ನನಗೂ ಕೂಡ ಒಂದೊಂದು ಸಮಯ, ತಪ್ಪಿಲ್ಲದ ವ್ಯಕ್ತಿ ಇಲ್ಲ, ಯಾರೋ ಮಾಡಿದ ತಪ್ಪಿಗೆ ನನ್ನ ಸೃಷ್ಟಿ. ಹೌದು, ಎವ್ರಿಬಡಿ ಹ್ಯಾಸ್ ಅ ಮಿಸ್ಟೇಕ್, ನೆನ್ಪಿಟ್ಕೊಳ್ಳಿ. ಅದನ್ನು ತಿಳ್ಕೊಳ್ಳೋದೇ ಇಲ್ಲ. ಸಂಖ್ಯೆ 2 ವ್ಯಕ್ತಿಗಳು ಅದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ, ತುಂಬ ಘಾಸಿ ಆಗಿಬಿಡ್ತಾರೆ. ಬಟ್ ಎದ್ದು ನಿಂತು ಬಿಟ್ಟರೆ 2, 11, 20 ಹಾಗೂ 29 ನಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಅಸಾಮಾನ್ಯ ಶಕ್ತಿ ಇದೆಯಲ್ಲ, GRD ಟಾಟಾ ಥರ, ಓ ಮೈ ಗುಡ್ನೆಸ್. ಹೌದು, ಇವತ್ತು ಟಾಟಾ ಎಂಪೈರ್ ಅಂತ ನಾವೇನಾದರೂ ಕರಿತೇವೆ, ದ್ಯಾಟ್ ಈಸ್ ದಿ GRD ಟಾಟಾ. ಆ ಒಂದು ವ್ಯವಸ್ಥೆ ಅಷ್ಟು ಅದ್ಭುತ. ಏನಾದರೂ ನೋಡಿ, ಅದು ಆ ಒಂದು ಆ ಸ್ಥಿರತೆ ಇರಬೇಕು, ಹಿಡ್ಕೋಬೇಕು. ಚಂದ್ರನ ಬಲ ಏನಾದರೂ ಸ್ಟ್ರಾಂಗ್ ಆಗಿಬಿಡ್ತು ಅಂದರೆ, ಹಿಡ್ಕೊಂಡಿರೋ ಕೆಲಸದಲ್ಲಿ ಅವರು ಎಷ್ಟು ನಿಮಗ್ನರು ಅಂದರೆ, ತಮ್ಮ ಕುಟುಂಬ, ತಮ್ಮ ಮನೆ ಎಲ್ಲ ಮರೆತು ಬಿಡ್ತಾರೆ. ಕೆಲವರು ತಮ್ಮ ಮರ್ಯಾದೆನೂ ಮರೆತು ಬಿಡ್ತಾರೆ. ಬೇಜಾರು ಮಾಡ್ಕೋಬೇಡಿ. ಸಂಪಾದನೆ ಮಾಡುವುದು ಒಂದು ಕಲೆ, ಹೆಸರು ಮಾಡುವುದು ಒಂದು ಕಲೆ, ಆದರೆ ಸಂಪಾದನೆ ಜೊತೆಯಲ್ಲಿ ಹೆಸರು ಮಾಡ್ಕೊಳ್ಳೋದು ತುಂಬ ಕಷ್ಟ. ಹರ್ಷದ್ ಮೆಹ್ತಾ ಕೇಳಿರ್ತೀರಿ, ಹೌದಲ್ವಾ?
ಒಂದು ಬಿಗ್ ಬುಲ್ ಅಂತ ಒಂದು ಹೆಸರು. ಸ್ಟಾಕ್ ಮಾರ್ಕೆಟ್ ಅಲ್ಲೂಲ ಕಲ್ಲೂಲ ಆಗೋಯ್ತು. ಆತ ಬಂದಾಗ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದ ಅವನೇ. ಆದರೆ ಅದ್ರಲ್ಲಿ ಮೋಸ ಮಾಡೋದನ್ನು ಹೇಳಿಕೊಟ್ಟವನು ಅವನೇ. ಇವತ್ತು ಅವನ ಹೆಸರಿನಲ್ಲಿ ನೂರಾರು ಬಿಗ್ ಬುಲ್ಲುಗಳು ಬಂದುಬಿಟ್ಟಿದ್ದಾರೆ. ಆತನ ಸಾವಿನಲ್ಲೂ ಒಂದು ಗುಟ್ಟು ಒಂದು ಇಟ್ಟೇ ಹೋಗ್ಬಿಟ್ಟ. ಈಗಾಗ ಹೊರಟೋದ ಆಗಾಗ ಹೊರಟೋದ ಅಂದರು, ಅಲ್ಲೊಂದು ಗುಟ್ಟು ಹಾಗೆ ಉಳ್ಕೊಂತು. ಅಂತ ಹರ್ಷದ್ ಮೆಹ್ತಾ ಹುಟ್ಟಿರುವುದು ಕೂಡ ಸಂಖ್ಯೆ ಎರಡರ ಪ್ರಭಾವದಲ್ಲೇ. ನೆನಪಿಟ್ಕೊಳ್ಳಿ, ನಾವೇನಾದರೂ ಇವತ್ತು ಅಮೇರಿಕಕ್ಕೆ ಹೋದಾಗ ಕೆನಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಿದೆ, ಜಾನ್ ಎಫ್ ಕೆನಡಿ ಅಂತ. ತುಂಬ ಬಹುದೊಡ್ಡ ಪ್ರಸಿದ್ಧ ವ್ಯಕ್ತಿ. ಹಿ ವಾಸ್ ಎ ಚೆರಿಷ್ಮ್ಯಾಟಿಕ್ ಲೀಡರ್. ಕೆನಡಿ ಅಂದ್ರೇ ಅದೊಂದು ವರ್ಣಮಯ ಬದುಕು. ಸಂಖ್ಯೆ ಎರಡರಲ್ಲೇ ಹುಟ್ಟಿರೋದು ನೆನ್ಪಿಟ್ಕೊಳ್ಳಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಹಿ ಬಿಕಮ್ಸ್ ಲೈಕ್ ದ್ಯಾಟ್ ಅನ್ನತಕ್ಕಂಥದ್ದು. ಅರೆ ಬಿಡಿ, ಎಲ್ಲಿ ಹೋದರೂ ರಿಜೆಕ್ಟೇ. ಏ ಇವನು ಯಾರೋ, ಇವನು ಇವನು ವಾಯ್ಸ ಕತ್ತೆ ವಾಯ್ಸು ಕಣವನು, ತೆಗೆಯವನ್ನ ಕುಗ್ಲಿಲ್ಲ. ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ, ಬಿಡಲಿಲ್ಲ. ಹೇಗೋ ಒಂದು ಆ್ಯಕ್ಟಿಂಗ್ ಆತನು ಹುಚ್ಚು. ದನ್ ಈಸ್ ಬಿನ್ ಟೇಕನ್ ಅಲ್ಲೂ ಫ್ಲಾಪ್. ಮೊದಲನೇ ಪಿಕ್ಚರ್, ಎರಡನೇ ಪಿಕ್ಚರ್, ಮೂರನೇ ಪಿಕ್ಚರ್, ನಾಲ್ಕನೇ ಪಿಕ್ಚರ್, ಐದನೇ ಪಿಕ್ಚರ್, ಆರನೇ ಪಿಕ್ಚರ್, ಏಳನೇ ಪಿಕ್ಚರ್. ಓ ಮೈ ಗುಡ್ನೆಸ್, ನಮ್ಗೆ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ ಮಕ್ಕಳ, ಅಷ್ಟು ಒಂದು ಸೋಲು. ದೆನ್ ಈ ಬಿಕಮ್ಸ್ ಎ ಸ್ಟಾರ್. ಅಮಿತಾಬ್ ಬಚ್ಚನ್ ಎರಡರ ಪ್ರಭಾವದಲ್ಲೇ. ಅವರೊಂದು ವಿಶ್ವಸುಂದರಿಯ ಒಂದು ಬಹುದೊಡ್ಡ ಕಾನ್ಸರ್ಟ್ ನಡೆಸಲಿಕ್ಕೆ ಹೋಗಿ ಮುಳುಗೋಗ್ತಾರೆ. ಅಷ್ಟು ದೊಡ್ಡ ಹೆಸರು ತಗೊಂಡು ಮನುಷ್ಯ ಬೀದಿ, ಅವನ ಮನೆ ಕೆನರಾ ಬ್ಯಾಂಕು ಇರಬೇಕು ಅಂತ ನನಗೆ ನೆನಪು. ಆ್ಯಕ್ಷನ್ಗೆ ಬಂದುಬಿಟ್ಟಿರುತ್ತೆ. ಇವತ್ತಿನ ಅಮರ್ ಸಿಂಗ್ ಅವರ ಬಹುದೊಡ್ಡ ಸ್ನೇಹಿತ ನೆನಪಿಟ್ಕೊಳ್ಳಿ. ಆ ವ್ಯಕ್ತಿ ಅವತ್ತು ಅವ್ರನ್ನ ಕಾಪಾಡ್ತಾರೆ. ಆ ಸಮಯಕ್ಕೆ ನೋಡಿ, ಒಂದು ಕೌನ್ ಬನೇಗ ಕರೋಡ್ಪತಿ ಅಂತ ಒಂದು ಬರುತ್ತೆ. ರಾತ್ರೋರಾತ್ರಿ ಲೆಜೆಂಡ್ ಆಗ್ತಾರೆ. ಮತ್ತು ಇವತ್ತು ಅವ್ರ ಹೆಂಡತಿ ಆಸ್ತಿನ 3,000 ಕೋಟಿ ಮೇಲೆ ನೆನಪಿಟ್ಕೊಳ್ಳಿ. ಜಯಾ ಬಚ್ಚನ್ ಅವರ ಆಸ್ತಿ 3,000 ಕೋಟಿ ಮೇಲೆ ಇದೆ ಅವರ ಹೆಂಡತಿದು. ಏನು ಅಮಿತಾಬ್ ಬಚ್ಚನ್ದು ಎಷ್ಟಿರುತ್ತೋ ಅವ್ರ ಮಕ್ಕಳದ್ದು ಎಷ್ಟಿರುತ್ತೆ ಯೋಚನೆ ಮಾಡಿ ನೋಡಿ. ಅಂದರೆ ಸೋಲಲ್ಲೂ ಬದುಕು ಕಟ್ಟುವ ತಾಕತ್ತಿರೋದು ಸಂಖ್ಯೆ ಎರಡರಲ್ಲಿ ಹುಟ್ಟಿದವ್ರಿಗೆ. ನೆನ್ಪಿಟ್ಕೊಳ್ಳಿ ಮಕ್ಕಳ. ಬಟ್ ತುಂಬ ಸೋಲನ್ನು ಮನಸ್ಸಿಗೆ ಬೇಗ ತೊಗೊಂಬಿಡೋರು ನೀವೇ. ದಟ್ ಈಸ್ ಆಲ್ಸೋ ಇಸ್ ದ ನನಗೆ ಅದೊಂದು ಭಯ. ಇನ್ನಷ್ಟಿದೆ. ಈ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಆ ಒಂದು ವೈಶಿಷ್ಟ್ಯತೆ ಅನ್ನತಕ್ಕಂಥದ್ದು. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ನೋಡ್ಬಿಡೋಣ. ವಿಶೇಷವಾಗಿ ಚಿತ್ತ ನಕ್ಷತ್ರದ ಒಂದು ದಿನ. ಚಿತ್ತ ಅಂದರೆ ಚಿತ್ತಭ್ರಮಣ ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ. ಅದರಲ್ಲೂ ಕುಜರಾಹು ಸಂಧಿ ಮಕ್ಕಳ ಬಾ. ಮೇಷರಾಶಿ ಯುದ್ಧವೇ ಇವತ್ತು. ಏನೋ ಒಂದು ಕಲಹ, ಏನೋ ಒಂದು ಜಗಳ, ಏನೋ ಒಂದು ಅತಿಯಾದ ವೇಗವೇ, ಅತಿಯಾದ ಉತ್ಸಾಹವೇ ವಿಲ್ ಫಾಲಸ್ ಡೌನ್. ತುಂಬ ದುಡ್ಡಿರೋರು ನೋಡಿ ಅವರೇ ಕೆಟ್ಟೋಗೋದು, ತುಂಬ ಬಲ ಇರೋರು ನೋಡಿ ಅವರೇ ಕೆಟ್ಟೋಗೋದು. ನಮ್ಮ ಸರ್ಕಾರಗಳಿಗೆ ಆಡ್ತಿದ್ದಾವೆ ನೋಡಿ, ನನ್ನ ಬಲ ನನ್ನದೇ ಅನ್ನತಕ್ಕಂಥದ್ದು. ಸೊ ಇಲ್ಲಿ ನಡೀತಿರೋದು ಅದೇ, ನನ್ನಿಂದ ನೀನು ಕಣೋ ಅಂತ. ನಾವೇನು ನಿನ್ನ ಮನೆಗೆ ಭಿಕ್ಷೆ ಬೇಡ್ಕೊಳ್ಳೋಕೆ ಬರಲಿಲ್ಲ, ನೀವು ಭಿಕ್ಷೆ ಬೇಡ್ಕೊಂಡು ನಮ್ಮ ಹತ್ರ ಬಂದಿದ್ರೋ ಅಂತ. ಸೆಂಟ್ರಲ್ ಒಬ್ಬನು ನೋಡ್ತಾವೆ, ಇವರಿಬ್ಬರು ಕಿತ್ತಾಡ್ಕೊಂಡು ನಮ್ಮ ಹತ್ರ ಬಂದುಬಿಟ್ರೆ ಹೆಂಗಿರುತ್ತೆ ಅನ್ನತಕ್ಕಂಥದ್ದು. ಎಷ್ಟು ಚೆಂದ ಇದೆಯಲ್ಲ ಅದೇ ಕುಜರಾಹು ಸಂಧಿ. ಆದರೆ ಅಣ್ಣ ತಮ್ಮಂದಿರ ಕಲಹ ಅಂತೀವಿ. ಆ ರೀತಿ ಉದ್ಯೋಗ ವ್ಯವಹಾರ ವ್ಯಾಪಾರದಲ್ಲಿ ಇವತ್ತೇನಾದರೂ ಒಂದು ಸಣ್ಣ ಟ್ರಿಗರ್ ಉಂಟು, ಸುಬ್ರಹ್ಮಣ್ಯರಿಗೆ ಒಂದು 1/2 kg ಬೆಲ್ಲ ಕೊಟ್ಟು ಹೋಗಿ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಅತಿಯಾದ ದುಡುಕು ಏನೋ ಒಂದು ರಭಸ ತಂದಿಟ್ಟುಬಿಡುತ್ತೆ ಮಕ್ಕಳ. ಜಾಗರೂಕತೆ, ದುಡುಕಬೇಡಿ, ವೆರಿ ವೆರಿ ಕೇರ್ಫುಲ್. ಹತ್ತಿರದಲ್ಲಿ ಕಾಳಭೈರವರ ದೇವಸ್ಥಾನ ಇದ್ದರೆ ಒಂದು ಬೂದುಗುಂಬಳಗಾಯಿಯ ದೀಪ ಹಚ್ಚಿ ಹೋಗಿ. ವೆರಿ ರಿಲ್ಯಾಕ್ಸ್, ಇವತ್ತು ದುಡುಕೋದೇ ಬೇಡ, ಹೋಗಲೇಬೇಡಿ, ದೊಡ್ಡ ರಿಸ್ಕಿನ ವ್ಯವಹಾರ. ಮಿಥುನ ರಾಶಿ ಗುದ್ದು ಗ್ಯಾರಂಟಿ ಇವತ್ತು ನಿಮಗೆ. ಏನೋ ಒಂದು ಗುದ್ದು, ಆಕ್ಸಿಡೆಂಟೋ, ಇಂಜುರಿಯೋ, ಸೋದರ ವರ್ಗ, ಜೊತೆಯಲ್ಲಿರೋರೋ, ಪಾರ್ಟ್ನರೋ, ಫ್ರೆಂಡ್ಸೋ, ಮಕ್ಕಳೋ, ಮೊಮ್ಮಕ್ಕಳೋ, ಏನೋ ಒಂದು ಬೆಂಕಿ ಗ್ಯಾರಂಟಿ ಮಕ್ಕಳ. ವೆರಿ ಕೇರ್ಫುಲ್. ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ ದುರ್ಗಾ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಒಂದು 108 ದಿನದಿಂದ 108 ದಿನ ವೆರಿ ಕೇರ್ಫುಲ್. ಸರ್ಟಿಫಿಕೇಟ್ ಒಂದು ಬೀಳೋದಿದೆ ನಿಮಗೆ, ಎಚ್ಚರಿಕೆ. ಕರ್ಕಾಟಕ ರಾಶಿ ಪ್ರಯಾಣದಲ್ಲೊಂದು ಕುತ್ತು. ಭೂಮಿ ತಗೊಳ್ಳೋದು, ಮಾರೋದು,
ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀರಾ, ಆರ್ಕಿಟೆಕ್ಟ್ ಆಗಿದ್ದೀರಾ, ಇಂಜಿನಿಯರ್ಸ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಲೋನ್ ಕೊಡೋರಾಗಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈಯರ್ಸ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಕೆಲಸದಲ್ಲಿ ತೊಡಗಿದ್ದೀರಾ, ಪರಿಶ್ರಮದ ದಿನ ಸ್ವಲ್ಪ ಲಾಭ, ಸಿಂಹರಾಶಿ ಅಧಿಕಾರಯುತವಾಗಿರ್ತಕ್ಕಂಥ ದಿನ ಎಲ್ಲ ಪಡ್ಕೋತೀರಿ. ನೀವು ಅಂದುಕೊಂಡಿರುವ ಹಾಗೆ ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ. ಬಟ್ ತುಂಬ ಬಲ, ಉಗ್ರಬಲ, ಒಂದು ರೀತಿ ಏನು ಹೇಳ್ತೀವಿ, ನರಸಿಂಹ ಬಲ. ಅದೇನಾಗ್ಬಿಡುತ್ತೆ ಗೊತ್ತಾ, ಆಪೋಷಣ ತೊಗೊಬಿಡ್ತೀವಿ. ಬೆಂಕಿ ಒಂದು ಹದವಾಗಿ ಬೆಂದ್ರೇ ಒಂದು ಚಂದ, ವಿಪರೀತ ಜೋರಾಗ್ಬಿಟ್ರೆ ತನಗೆ ತಾನೇ ಆಹುತಿ. ನರಸಿಂಹರ ಬಲ ಹಾಗೆ, ಅವ್ರು ಬಂದಾಗ ಅವ್ರನ್ನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಬಂದಿದ್ದು ಹಿರಣ್ಯಕಶಿಪುವಿನ ದಮನ ಮಾಡಲಿಕ್ಕೆ. ನೋಡಿದ್ರೆ ಇಡೀ ವಿಶ್ವವನ್ನೇ ಆ ಬಿಸಿನಲ್ಲಿ ಹಾ 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 ಅಂತ ನರಸಿಂಹ ಓಡಾಡ್ತಿದ್ರೆ ಯಾವ ದೇವತೆಗಳಿಗೂ ಶಾಂತವಾಗಿ ಇಡಲಿಕ್ಕಾಗಲಿಲ್ಲ. ಪ್ರಹ್ಲಾದರು ಬರ್ತಾರೆ ಆಗ. ಆ ಒಂದು ಪ್ರಾರ್ಥನೆಯ ಮೂಲಕ, ಪ್ರಹ್ಲಾದ ನೀನು ಪ್ರಾರ್ಥನೆ ಮಾಡಿದರೆ ಈ ಒಂದು ನರಸಿಂಹರು ಒಂದಷ್ಟು ಶಾಂತವಾಗಬಹುದೇನೋ ಅಂತ ಹೇಳಿ. ಸೊ ಆಗ ಪ್ರಹ್ಲಾದರು ಬಂದು ಪ್ರಾರ್ಥನೆ ಮಾಡಿದಾಗ ಒಂದು ಶಾಂತರಾಗ್ತಾರೆ. ಸೊ ಅದೇ ರೀತಿ ಇವತ್ತು ಸ್ವಲ್ಪ ಶಾಂತವಾಗಿರಿ, ನರಸಿಂಹರಿಗೆ ಹೋಗ್ಬಿಟ್ಟು ಒಂದು ತುಪ್ಪದ ದೀಪ ಹಚ್ಚಿ ಹೋಗಿ, ಎಲ್ಲ ಒಳ್ಳೆಯದಾಯಿತು. ಕನ್ಯಾ ರಾಶಿ ಭೂಮಿಯೋಗ ಮನೆಯೋಗ ಇದೆ, ವಕ್ರ ರೀತಿ ಅಡ್ಡ ರೀತಿ ಹೇಗೆಗೋ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡ್ತೀವಿ, ಅವೆಲ್ಲ ಪ್ಲ್ಯಾನ್ ನಡೆಯಲ್ಲ ಮಗು, ನಡೆಯಲ್ಲ. ನೆನಪಿಟ್ಕೊಳ್ಳಿ, ಅಲ್ಲಿ ಏನೋ ಒಂದು ಪೆಟ್ಟು ಕೊಟ್ಟು ಬಿಡುತ್ತೆ. ನೇರವಾಗಿ ಹೋದವನೇ ಇಲ್ಲ ಅಂತೆ, ಏನು ಅಡ್ಡವಾಗಿ ಹೋದವನು ಇರ್ತಾನ, ಯೋಚನೆ ಮಾಡಿ. ನೇರವಾಗಿ ತಿಂದಂಥ ಪ್ರಸಾದವೇ ಹೊಟ್ಟೆಲಿಲ್ಲ, ಅಡ್ಡವಾಗಿ ಕಿತ್ಕೊಂಡು ತಿಂದಿದ್ದ ಪ್ರಸಾದ ಅದು ಹೊರಟೋಗುತ್ತೆ. ಸ್ವಲ್ಪ ನೋಡಿಕೊಂಡು ತೀರಾ ವಿಚಿತ್ರ ರೀತಿಯ ಚಿಂತನೆಗಳಿಗೆ ಒಳಗಾಗಬೇಡಿ. ಇಲ್ಲ ನಿಮ್ಮನ್ನು ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಸರ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮೇಡಮ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇದರಲ್ಲಿ ರಿಟರ್ನ್ ಬೇಡ ಮಕ್ಕಳ, ತೊಗೊಂಡೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಹತ್ರ ದುಡ್ಡಿದ್ರೆ ಡೆಪಾಸಿಟ್ ಇಟ್ಬಿಡಿ. ಯು ಹ್ಯಾಪಿ, ವಿ ಆರ್ ಆಲ್ಸೋ ಹ್ಯಾಪಿ ಆ್ಯಸ್ ಅನ್ ಆಚಾರ್ಯನಾಗಿ. ಜಾಗರೂಕತೆ. ತುಲಾರಾಶಿ ಚೆನ್ನಾಗಿದೆ, ತಂದೆ ಆರೋಗ್ಯ ನೋಡಿಕೊಳ್ಳಿ, ಸಂಗಾತಿ ಜೊತೆ ಕಿರಿಕಿರಿ, ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿ, ಅವ್ರಿಗೆ ಮೇಲುಗೈ ಆಗ್ತಿದೆ, ಅವ್ರು ಚೆನ್ನಾಗಿ ತಿಂತಿದ್ದಾರೆ. ಅರೆ, ವೆನ್ ವಿ ಹ್ಯಾಡ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್, ಅವನು ಬೆಳೀಲಿ ಬಿಡು. ಒಬ್ಬ ಟೀಮ್ ಲೀಡರ್ ಆಗಬೇಕು ಅಂದರೆ ಟೀಮ್ ಚೆನ್ನಾಗಿರ್ಬೇಕು. ಟೀಮ್ ತಿಂತಿದ್ದಾನೆ, ತಿನ್ನಲಿ ಬಿಡು, ಚೆನ್ನಾಗಿರಲಿ ಬಿಡು, ಏನೂ ಆಗೋಲ್ಲ. ಯಾರೂ ಏನೂ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಬೆಳೆಸೋದೇ ನಾವು ಬೆಳೀಲಿಕ್ಕೆ ಆಗೋದಿಲ್ಲ ಮಕ್ಕಳ. ನಾನೊಬ್ಬನೇ ಬೆಳಿಬೇಕು ಅಂದರೆ ಅವನು ಮುಟ್ಟಾಳ. ದೊರೆ ಪ್ರಜೆಗಳನ್ನೇ ಬೆಳೆಸಬೇಕು, ಒಬ್ಬ ಸೇನಾಪತಿ ಸೈನಿಕರಲ್ಲಿ ಧೈರ್ಯ ಉತ್ಸಾಹ ತುಂಬಿಸಬೇಕು. ಅವರಲ್ಲಿ ಹುಡುಗಿಸ್ಬಿಟ್ಟು ನಾನೇ ಯಾವಾಗಲೂ ಅವ್ರಿಗೆ ಎದ್ದು ಬಿಟ್ಟರೆ ನನ್ನನ್ನು ತುಳಿದು ಬಿಡ್ತಾರೆ ಅಂತಲ್ಲ. ಸೊ ಇವತ್ತು ಆ ರೀತಿ ಮಾಡಲಿಕ್ಕೆ ಹೋಗ್ಬಿಡ್ತೀರಿ, ಜಾಗರೂಕತೆ. ಕೆಂಡದಂಥ ಜೀವನ ತಂದಿಟ್ಕೋಬಿಡ್ತೀವಿ. ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ಪ್ರಗತಿ, ಬಟ್ ಸ್ವಲ್ಪ ದುಡ್ಡು ಕಾಸು ಕಳ್ಕೊಬಿಡ್ತೀರಿ, ಆತುರ ಪಡ್ತೀರಿ. ಮೇಜರ್ ಇನ್ವೆಸ್ಟ್ಮೆಂಟ್ ಬೇಡ, ಮೇಜರ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಬೇಡ, ಮನೆ ತೊಗೊಳ್ಳೋದು ಜಾಗ ತೊಗೊಳ್ಳೋದು ಈಗ ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡ ರಿಸ್ಕ್ ಮಾಡಲಿಕ್ಕೆ ಹೋಗಬೇಡಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಹೋಗಬೇಡಿ. ವೆರಿ ಕೇರ್ಫುಲ್, ಜಸ್ಟ್ ಬ್ಲಾಕ್ ಇಟ್ ಥಿಂಗ್ಸ್, ನೋಡೋಣ, ಏನೂ ಆಗೋಲ್ಲ. ನಿಧಾನ ಮಾಡಿ, ವಿನಾಯಕರಿಗೊಂದು ಅರ್ಚನೆ ಇವತ್ತು. ದೊಡ್ಡ ದೊಡ್ಡ ಗಾಡಿ, ದೊಡ್ಡ ದೊಡ್ಡ ಗಾಡಿನಲ್ಲಿ ಇನ್ವೆಸ್ಟ್ಮೆಂಟು, ತುಂಬ ದೊಡ್ಡ ಟ್ರಕ್ ಬಿಸ್ನೆಸ್ಸು, ಕೆಮಿಕಲ್ ಬಿಸ್ನೆಸ್ಸು, ಬೆಂಕಿ ಹತ್ತಿರ ಬಿಸ್ನೆಸ್ ಮಾಡ್ತಿದ್ದೀರಿ, 100% ಇವತ್ತು ನೋಡಿ ಎಲ್ಲಾದರೂ ಒಂದು ಬ್ಲಾಸ್ಟ್, ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ವೃಶ್ಚಿಕ ರಾಶಿ ವೆರಿ ಕೇರ್ಫುಲ್. ಧನುಸು ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಿತ್ತಾನಕ್ಷತ್ರ ಪ್ರಭಾವದ ಚಂದ್ರ ಲಾಭಕರವಾಗಿರತಕ್ಕಂಥ ಒಂದು ದಿನ. ಭೂಮಿ ಮನೆ ಆಳು ಕಾಳು ವ್ಯವಹಾರ ತುಂಬ ಅದ್ಭುತ. ಈಗೆಲ್ಲ ನೀರಿನ ವ್ಯವಹಾರ ಮಾಡ್ತಿದ್ದಾರೆ ಮಕ್ಕಳ. ಆಗಿನ ಕಾಲದಲ್ಲಿ, ಆಗಿನ ಕಾಲ ಏನು, ನಾನು 10 ವರ್ಷ ಹಿಂದ್ಗಡೆ ನೋಡಿದ್ದೇನೆ, ಅಲ್ಲಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇತ್ತು, ಮಜ್ಜಿಗೆ ಎತ್ತಿತ್ತು, ಊಟದ ವ್ಯವಸ್ಥೆ ಇತ್ತು, ಛತ್ರಗಳಿತ್ತು, ಅನ್ನ ಛತ್ರ, ವಿದ್ಯಾ ಛತ್ರ. ಇವತ್ತು ಅದನ್ನೆಲ್ಲ ದಬ್ಬಾಕಿ ಎಲ್ಲ ಫೀಸ್ಮಯ ಮಕ್ಕಳ. ವಿ ಕೆನಾಟ್ ಸೇ, ಇವತ್ತು ಬೆಂಗಳೂರು, ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ. ಅವರವರು ಹೋಗಿ ರೆಸಾರ್ಟಲ್ಲಿ ಕೂತ್ಕೋಬಿಟ್ಟಿದ್ದಾರೆ ಮಕ್ಕಳು. ಅಧಿಕಾರಿಗಳಿಗೇನು ದೊರೆನೇ ಇಲ್ಲ ಅಂದಮೇಲೆ ಇನ್ನೆಲ್ಲಿ, ದೊರೆಸ್ಥಾನದ ವ್ಯಕ್ತಿಗಳೇ ಇಲ್ಲ ಅಂದಮೇಲೆ ಅವರೆಲ್ಲಿ ಮಾಡೋದು. ಅವ್ರನ್ನ ಬಿಟ್ಟು ಇವರು ಯಾರು, ಇವ್ರನ್ನ ಬಿಟ್ಟು ಅವ್ರು ಯಾರು, ಈ ರೀತಿ ಹೇಳ್ಕೊಂಡು ಕೂತ್ಕೋಬಿಟ್ಟಿದ್ದಾರೆ ಮಕ್ಕಳು. ನಿಜವಾಗಲೂ ನಾವು ಇಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದು, ಆಯ್ಕೆ ಮಾಡುವಾಗ ಮಾಡಿದಂಥ ಒಂದು ತಪ್ಪು ನೋಡಿ ಇವತ್ತು ನಾವು ಅನುಭವಿಸ್ಬೇಕಾಗ್ತಿದೆ. ಕೆರೆ ಕಟ್ಟಿಸಿಲ್ಲ, ಕೆರೆ ಕಟ್ಟಿಸಿದ್ರೆ ಇವತ್ತು ನೀರು ಭೂಮಿ ಒಳಗಡೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಿರಲಿಲ್ಲ. ಎಷ್ಟು ಕೆರೆ ಕಟ್ಟಿಸಿದ್ದಾರೆ ಅಂತ ಯಾರಾದರೂ ನಿಮ್ಮ MLA ನಾಯಕರುಗಳನ್ನು ಕೇಳಿ ನೋಡಿ.
ಎಷ್ಟು ನದಿಗಳನ್ನು ಡೈವರ್ಟ್ ಮಾಡಾಕ್ಬಿಟ್ಟಿದ್ದಾರೆ ಅವರವ್ರ ಸ್ವಾರ್ಥಕ್ಕೆ ಅಂತ ಕೇಳಿ ನೋಡಿ. ಯಾರೂ ನಾವು ಕೇಳ್ತಿಲ್ಲ, ಊಟ ಹಾಕುವಾಗ ಅದನ್ನು ಕೇಳಬೇಕಿತ್ತು ನಾವು. ಇವತ್ತು ನಾವು ಅನುಭವಿಸ್ತಿದ್ದೇವೆ ಅದರ ಒಂದು ಪ್ರಭಾವ. ಸೊ ಇವತ್ತು ಅಂಥದ್ದೊಂದು ಆಹುತಿ ನಿಮಗಿದೆ, ಜಾಗರೂಕತೆ, ವಿಪರೀತ ದುಡುಕು. ಸ್ವಲ್ಪ ದುಡುಕಬೇಡಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ, ಅದು ಬಿಟ್ಟರೆ ಮಿಕ್ಕೆಲ್ಲದರಲ್ಲೂ ಲಾಭವೇ. ವಿಶೇಷವಾಗಿ ಮಕರ ರಾಶಿ ಚೆನ್ನಾಗಿದೆ ಮಕ್ಕಳು, ನಿಮಗೆ ದಶಮಸ್ಥಾನದ ಚಂದ್ರ ಒಂದೊಳ್ಳೆ ಜಾಗ ತೊಗೊಳ್ಳೋದೋ, ಗಾಡಿ ತೊಗೊಳ್ಳೋದೋ, ಭೂಮಿನೋ ಮನೆನೋ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್, ಸೇವಿಂಗ್ಸ್, ರಿಟರ್ನ್ಸ್ ತುಂಬ ದಿನ ಆಗಿದೆ ಬರಬೇಕಿತ್ತು ಅಂತ ಕಾಯ್ತಿದ್ದೀರಿ, ಖಂಡಿತ ಒಂದು ಅದರ ವಿಚಾರದಲ್ಲಿ ಒಂದು ಒಳ್ಳೆ ಲಾಭಕರ ವಿಚಾರವನ್ನು, ಸಿಹಿ ಸುದ್ದಿಯನ್ನು ಕೇಳತಕ್ಕಂಥದ್ದುಂಟು, ಚೆನ್ನಾಗಿ. ಕುಂಭರಾಶಿ, ತಾಯಿ ಆರೋಗ್ಯ, ತಂದೆ ಆರೋಗ್ಯ, ನಿಮ್ಮ ಆರೋಗ್ಯ, ಮಕ್ಕಳ ಆರೋಗ್ಯ, ಮೊಮ್ಮಕ್ಕಳ ಆರೋಗ್ಯ, ಹಿರಿಯರ ಆರೋಗ್ಯ, ಅಜ್ಜ ಅಜ್ಜಿ ಆರೋಗ್ಯ, ಮನೇಲಿ ಯಾರದೋ ಆರೋಗ್ಯದಲ್ಲೊಂದು ಅಪಶ್ರುತಿ, ಎಲ್ಲೋ ಒಂದು ಕಲಹ, ಎಲ್ಲೋ ಒಂದು ಕದನ, ಎಲ್ಲೋ ಒಂದು ವಿಪರೀತ ಉತ್ಸಾಹ, ವಿಪರೀತ ದುಡುಕು, ವಿಪರೀತ ಯುದ್ಧ, ವಿಪರೀತ ಊಟ, ವಿಪರೀತ ನಿದ್ದೆ ಒಳ್ಳೆಯದಲ್ಲ ಅಂತ ಹೇಳ್ತಿರ್ತಾರೆ. ಜೀವನವನ್ನು ಅಂದಕ್ಕಿಂತ ಆನಂದ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರೂ ಕೂಡ ಏನು ಗೊತ್ತಾ, ನನ್ನ ಹತ್ರ ಕಾರು, ಮನೆ, ಅದಿದೆ ಇದಿದೆ, ಆನಂದವಾಗಿದ್ದೀಯೇನೋ? ಇಲ್ಲವೇ ಇಲ್ಲ. ನನ್ನ ಹತ್ರ ಇರುವ ದುಡ್ಡಲ್ಲಿ ಅವನು ಹ್ಯಾಪಿ ಇಲ್ಲ. ಇನ್ನೊಬ್ಬರ ದುಡ್ಡು, ಇನ್ನೊಬ್ಬರ ಒಂದು ಕಾಸು, ಇವುಗಳ ಕಡೆನೇ ಗಮನ ಕೊಟ್ಕೊಂಡು ಹಾಳು ಮಾಡ್ಕೋತಿದ್ದಾನೆ ಮಗು. ಸೊ ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಇಸ್ ದರ್. ವೆರಿ ವೆರಿ ಕೇರ್ಫುಲ್, ಆದಷ್ಟು ದುಡುಕಬೇಡಿ. ಸ್ವಲ್ಪ ಇವತ್ತು ಸುಬ್ರಹ್ಮಣ್ಯರಿಗೆ 1/4 kg ಬೆಲ್ಲ, 1/4 kg ತೊಗರಿಬೇಳೆ ಕೊಡಬೇಡ್ತಕ್ಕಂಥದ್ದು ಮಾಡಿ ದೇವಿ ದೇವಸ್ಥಾನದಲ್ಲಿ ಕೆಂಪು ಪುಷ್ಪಗಳನ್ನು ಕೊಟ್ಟು ಅರ್ಚನೆ ಮಾಡಿಸಿ ಒಳ್ಳೆಯದಾಗುತ್ತೆ. ಮೀನರಾಶಿ, ಬಹುದಿನಗಳ ಕನಸೊಂದು ನನಸಾಗುವುದು. ಒಂದು ವಾಹನ ತೊಗೊಳ್ಳೋದು, ಭೂಮಿ ತೊಗೊಳ್ಳೋದು, ಮನೆ ತೊಗೊಳ್ಳೋದು ಚೆನ್ನಾಗಿದೆ. ಬಟ್ ಸೆಕೆಂಡ್ ಹ್ಯಾಂಡಲ್ ಗಾಡಿ, ಸೆಕೆಂಡ್ ಹ್ಯಾಂಡಲ್ ವೆಹಿಕಲ್ಲು, ಈ ಥರದ್ದು ತೊಗೊಳ್ಳೋವಾಗ ತುಂಬ ಹುಷಾರು ಟೋಪಿ ಹೋಗ್ಬಿಡ್ತೀರಿ. ಯಾವುದೋ ಒಂದು ನಂಬಿಸಿ ಕುತ್ತಿಗೆ ಕುಯ್ಯೋದು, ಮೋಸ ಹೋಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದುಂಟು. ಜಾಗರೂಕತೆ ಮಕ್ಕಳ, ದುಡುಕಬೇಡಿ. ಅಷ್ಟಮದಲ್ಲಿ ಚಂದ್ರ ಕುಜ ನಕ್ಷತ್ರದಲ್ಲಿದ್ದು ಆ ಕುಜ ಅವನಿಂದ ಆ ಒಂದು ಭಾಗ್ಯಸ್ಥಾನದಲ್ಲಿದ್ದಾನೆ. ಕುಜರಾಹು ಸಂಧಿ ಬೇರೆ. ಸೊ ಚಂದ್ರ, ರಾಹು, ಕುಜ ಅವನ ಮೇಲೆ ಶನಿದೃಷ್ಟಿ. ಸೊ ಅದರಿಂದ ಸ್ವಲ್ಪ ಜಾಗರೂಕತೆ ತೊಗೊಳ್ಳುವಾಗ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕೆಮಿಕಲ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಬೆಂಕಿ ಹತ್ರ ಕೆಲಸ ಮಾಡ್ತಿದ್ದೀರಾ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಇವತ್ತೊಂದು ವಿಸ್ಫೋಟವಂತೂ ನಿಶ್ಚಿತ. ಇದೇ ಹೇಳಿದ್ದೆ, ನನಗೆ ನೆನಪಿದೆ ಅಂತ ಅನ್ಕೋತೇನೆ. ಆ ಸಂದರ್ಭದಲ್ಲೇ ಸುಡುಗಾಲಿ ಒಂದು ಬೀಸಿತ್ತು. ಇದೇ ರೀತಿ ಕುಜ, ರಾಹು, ಸಂಧಿ, ಚಿತ್ತಾ ನಕ್ಷತ್ರದ ಚಂದ್ರ, ಆ ಒಂದು ಅಷ್ಟಮಿ ಪ್ರಭಾವ, ಇವುಗಳ ಕಾಂಬಿನೇಷನ್ ಬಂದಾಗ ಒಂದು ಬ್ಲಾಸ್ಟಾಗಿ ಒಂದು 40 ಮೇಲ್ಪಟ್ಟು ನಮ್ಮ ಮಿಲಿಟ್ರಿ ಅಧಿಕಾರಿಗಳು ಸತ್ತಿದ್ದರು. ವೆರಿ ಕೇರ್ಫುಲ್ ಮಕ್ಕಳ. ಸೊ ಆ ಥರದ್ದೊಂದು ಅವಘಡ ನಮ್ಮೂರಿಗೂ ಉಂಟು. ಜಾಗರೂಕತೆ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂಧುಗಳಿಗೆ, ನೀವೇನು ದಿನನಿತ್ಯ ನೋಡ್ತಿರ್ತಕ್ಕಂಥ ದಿನ ಭವಿಷ್ಯ ಇದೆಯಲ್ಲ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮಿಂದ ಅವರಿಗೂ ಕೂಡ ಈ ಒಂದು ಉಪಯುಕ್ತ ಮಾಹಿತಿಗಳು ದೊರಕಿ ಅವರ ಜೀವನದಲ್ಲಿ ಭಾಗ್ಯೋದಯ ಆಗಲಿ ಅಂತ ನಮ್ಮ ಡಿಜಿಟಲ್ ಕನ್ನಡ ವಾಹಿನಿಯ ಪರವಾಗಿ ನಿಮ್ಮ ಹತ್ರ ಕೇಳ್ಕೊತಿದ್ದೇನೆ. ಒಳ್ಳೆಯದಾಗಲಿ.